ನಾನು ಆವತ್ತಿಂದ ಬಂದಿರಲಿಲ್ಲ. ರೇವಣ್ಣವರು ಆರೋಗ್ಯ ಉಭಯ ಕುಶಲೋಪರಿ ಮಾತಾಡಬೇಕು ಅಂತೇಳಿ 3 ದಿವಸದಿಂದ ನನ್ನ ಮನಸ್ಸಲ್ಲಿತ್ತು. ಭಾನುವಾರ ಬಿಡಲ್ಲ ಅಂತೇಳಿದರು. ಅದಕ್ಕೆ ಇವತ್ತು ಅವ್ರ ಪರ್ಮಿಷನ್ ತಗೊಂಡು ಬಂದು ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಬಂದೆ. ಅವ್ರು ಆರಾಮಾಗಿ ಕೂತವೇ, ಚಹಾ ಕುಡಿದ್ವಿ, ಮಾತಾಡ್ಕೊಂಡು ಕೂತಿದ್ವಿ, ಹಳೆ ವಿಚಾರಗಳೆಲ್ಲ ಮಾತಾಡ್ತಾಯಿದ್ರು. ಅವ್ರಿಗೆ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮ ಬಗ್ಗೆನೇ ಚಿಂತೆ. ಅವ್ರಿಗೊಂದೇ ಯೋಚನೆ, ನಾನೇನು ತಪ್ಪು ಮಾಡಿದ್ದೀನಿ, ನಾನು ನಿಜವಾಗ್ಲೂ ಆ ಸಂಬಂಧನೇ ಇಲ್ಲ, ಮಾತಾಡಿಸಿಲ್ಲ, ಆ ಅಮ್ಮನ ಜೊತೆ ಮಾತಾಡಿಲ್ಲ. 6 ವರ್ಷ ಆಗಿದೆ, ನಾನು 6 ವರ್ಷ ಆಗಿದೆ. ನನ್ನನ್ನು ಸೇರಿಸಿ ನನಗೆ ಹಿಂಗೆ ಮಾಡಿದ್ದಾರೆ ಅವ್ರು. ನಾನು ತಪ್ಪು ಮಾಡಿದರೆ ನನಗೆ ಶಿಕ್ಷೆ ಕೊಡಲಿ, ಇನ್ನೂ ಶಿಕ್ಷೆ ಕೊಡಲಿ ಅನುಭವಿಸ್ಬೋದಾಗಿತ್ತು. ನಾನು ಏನು ತಪ್ಪೇ ಮಾಡಿದೆ, ನನಗೆ ಈ ಶಿಕ್ಷೆ ಕೊಟ್ಟರಲ್ಲ ಅಂತಕ್ಕಂಥ ಒಂದು ಕೊರಗು ನೆನೆಸ್ಕೊಂಡಾಗ ಸ್ವಲ್ಪ ಅವ್ರಿಗೆ ಮನಸ್ಸಿಗೆ ದುಃಖ ಪಡ್ತಾರೆ. ತುಂಬ ನಾನು ತಪ್ಪು ಮಾಡಿದೆ ನನಗೆ ಶಿಕ್ಷೆ ಆಗಲಿ, ನಾನೇನು ತಪ್ಪು ಮಾಡಿದೆ ನನಗೆ ಈ ಶಿಕ್ಷೆ ಕೊಟ್ಟರಲ್ಲ ಅಂತ ಸ್ವಲ್ಪ ಕಣ್ಣೀರು ಹಾಕಿದರು. ಒಂದು 10 ನಿಮಿಷ, ಒಂದು 5 ನಿಮಿಷ ನಾವು ಭಾಳ ಹೊತ್ತು ಇದ್ವಿ. ಆಮೇಲೆ ತಿರುಗಿ ಮತ್ತೆ ರಿಪೀಟಾಗಿ ಅವ್ರ ಹಿಂದೆ ಕೆಲಸಗಳು ಮಾಡಿದ್ದು, ಹೈಸ್ಕೂಲ್ ಮಾಡಿದ್ದು, ಕೆ ವಿ ಟೇಷನ್ ಹೆಂಗಿದ್ದಾವೆ, ಬ್ರಿಡ್ಜ್ಗಳು ಹೆಂಗಿದ್ದಾವೆ, ಎಲ್ಲ ಏನೇನು ಕೆಲಸಗಳು ಮಾಡಿದರು, ರಾಜಕೀಯ ವಿಚಾರಗಳು, ರಾಜಕೀಯದಲ್ಲಿ ನಾವೆಲ್ಲೆಲ್ಲಿ ಎಡಗಿದ್ದೀವಿ, ಸರ್ಕಾರದ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಿಗೆ ನಾವು ಹೆಚ್ಚು ಏನು ಮಾಡೋಕ್ಕಾಗಲಿಲ್ಲ, ಶಾರ್ಟ್ ಟೈಮ್ ಅಧಿಕಾರ ಬಂತು, ಅಧಿಕಾರದಲ್ಲಿ ಬಂದವರೆಲ್ಲ ಹೋದರು, ಯಾರ್ಯಾರು ಮಂತ್ರಿಗಳು ಮಾಡಿದವರೆಲ್ಲ ಹೋದರು, ನೀವು ಗೌಡ್ರಿಗೋಸ್ಕರ ನಮ್ಮ ಪಕ್ಷ ಉಳ್ಕೊಂಡು ಗೌಡ್ರಿಗೊಂದು ನೆಮ್ಮದಿ ಕೊಟ್ರಿ ಅಂತಕ್ಕಂಥದ್ದು ಈ ಆಲೋಚನೆಗಳನ್ನು ಮಾತಾಡ್ತಾ ಕೂತಿದ್ವಿ. ತುಂಬ ಚೆನ್ನಾಗಿದ್ದಾರೆ. ಪ್ರಜ್ವಲ್ ವಿಚಾರ ಏನು ಮಾತಾಡಲಿಲ್ಲ, ಅವರು ಏನು ಹೇಳಲಿಲ್ಲ, ಪ್ರಜ್ವಲ್ ವಿಚಾರ ಏನು ಮಾತಾಡಲಿಲ್ಲ, ಬರೀ ಇವ್ರ ಬಗ್ಗೆ ಅಷ್ಟೇ ಚಿಂತೆ, ಇದು ಮಾತಾಡಿ. ಸರ್, ನವೀನ್ ಕೂಡ ಮತ್ತು ಕಾರ್ತಿಕ್ ಕೂಡ ಇನ್ನೂ ಅರೆಸ್ಟ್ ಆಗಲಿಲ್ಲ, ಬೇರೆ ಎಲ್ಲ ಅರೆಸ್ಟ್ ಆಗಿದ್ದಾರೆ ಅದು SIT ಅವರು ತನಿಖೆ ಮಾಡ್ತಾರೆ. ಅವ್ರಿಗೆ ನಮಗೆ ಅವ್ರ ಮೇಲೆ ನಂಬಿಕೆ ಇದೆ. ನಾವು CBI ಕೂಡ ಅಗತ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ನಮ್ಮ ಪೊಲೀಸರ ಮೇಲೆ ನಂಬಿಕೆ ಇದೆ, ನ್ಯಾಯಯುತ ಮಾಡ್ತೇವೆ ಅಂತ ಪದೇ ಪದೇ ಹೇಳ್ತಿದ್ದಾರೆ. SIT ಅವರು ಆ ಕೆಲಸ ನೋಟಿಸ್ ಕೊಡ್ತಿದ್ದಾರೆ, ಮಾಡ್ತಿದ್ದಾರೆ. ನಮಗೂ ಅವ್ರು ಹೇಳಿದ್ಮೇಲೆ ಅವ್ರನ್ನು ಯಾರ್ಯಾರು ತಪ್ಪು ಮಾಡಿದ್ದಾರೆ, ಯಾರ್ಯಾರು ರಿಲೀಸ್ ಮಾಡಿದರು, ಎಲ್ಲಿ ಬಂತು, ಇದನ್ನೆಲ್ಲ ಕಂಡುಹಿಡಿದು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರೆ ಮುಖ್ಯಮಂತ್ರಿ ಕಾಲದಲ್ಲಿ ಅಂತಕ್ಕಂಥ ಒಂದು ನಂಬಿಕೆ ವಿಶ್ವಾಸ ಇಟ್ಕೊಂಡಿದ್ದರು. ಏಮಂಜೂರ ಹೆಸರು ಕೂಡ ನವೀನ್ ಗೌಡ ಈ ಫೇಸ್ಬುಕ್ಕಲ್ಲಿ ಹಾಕಿದೆ. ನಾನು ಅದನ್ನೇ ನಾನು ಹೇಳಿ, ಇವೆಲ್ಲವೂ ಕೂಡ ತನಿಖೆ ಮೂಲಕನೇ ಪತ್ತೆ ಮಾಡ್ತಾರೆ. ನಮ್ಮ SIT ಅವರು ಸಮರ್ಥವಾಗಿದ್ದಾರೆ ಅಂತೇಳಿ ಮುಖ್ಯಮಂತ್ರಿಗಳೇ ಬೆನ್ನು ತಟ್ಕೊಂಡಿದ್ದಾರೆ, ಅವ್ರು ಹೇಳಿದ್ದಾರೆ. ಅವ್ರು ಹೇಳಿದ್ಮೇಲೆ ನಮಗೂ ನಂಬಿಕೆ ಬಂದಿದೆ. ಯಾರ್ಯಾರು ರಿಲೀಸ್ ಮಾಡಿದ್ದಾರೆ ಅವ್ರು ನಡೀತಾ ಪ್ರಾರಂಭ ಮಾಡಿದಾರಲ್ಲ, ಅಟ್ಲೀಸ್ಟ್ ಪ್ರಾರಂಭ ಮಾಡಿದವ್ರನ್ನ ತನಿಖೆ ಮಾಡಿ ಮಾಡ್ತಾರೆ ಅಂತಕ್ಕಂಥ ಅವ್ರ ಮೇಲೆ ನಮಗೆ ಅಚಲವಾದ ನಂಬಿಕೆ ವಿಶ್ವಾಸ ಇದೆ. ಎಲ್ರದ್ದು ಹೊರಗಡೆ ಬರುತ್ತೆ, ಸ್ವಲ್ಪ ಕಾಯಬೇಕಷ್ಟೆ. ಅದು ನ್ಯಾಯಾಲಯದಲ್ಲಿದೆ, ಪರ ವಿರೋಧ ವಾದಗಳು ನಡೀತಾ ಇದ್ದಾವೆ. ಕೋರ್ಟ್ ಇನ್ನೇನು ತೀರ್ಮಾನ ಇವತ್ತು ಆಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ವಿಶ್ವಾಸ ಇದೆ ಸರ್. ಜಾಮೀನು ಸಿಗುತ್ತೆ ಅಂತ ಇವತ್ತು ನಿಮ್ಮದೇ ಮಾಧ್ಯಮಗಳಲ್ಲಿ ಬಂತು, ಎಮ್ಮ ಹೇಳಿದ್ದಾರೆ ನಮಗೇನು ಸಂಬಂಧವೇ ಇಲ್ಲ ಅಂತಕ್ಕಂಥದ್ದನ್ನು. ಅದ್ರ ಜೊತೆ ಹುಣಸೂರಲ್ಲಿ ನಿಮ್ಮ ವಿಸ್ತಾರ TVನಲ್ಲಿ ಅವ್ರ ಎಳೆಯ ಮಗಳು ಕೂಡ ನಮ್ಮನೆಯಲ್ಲೇ ಬಂದಿದ್ದು, ಅವ್ರು ಇದ್ದದ್ದು ನಮ್ಮ ಅತ್ತೆ ನಮ್ಮನೆಯಿಂದ ಬಂದು ಕರ್ಕೊಂಡೋದ್ರು ಅಂತಕ್ಕಂಥ ವಿಚಾರನೂ ಕೂಡ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಇದೆಲ್ಲನೂ ಕೂಡ ಈ ಮೂಲಕ ಇದೆಲ್ಲವೂ ಸಾಬೀತಾದರೆ ಅವ್ರಿಗೆ ಬಿಡುಗಡೆ ಆಗುತ್ತೆ. ಸರ್, ಆರೋಗ್ಯದಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಇತ್ತು ಅಂತ ತುಂಬ ವಿಚಾರವನ್ನು ಸ್ವಲ್ಪ ಯೋಚನೆ ಮಾಡಿದ್ದಾರೆ. ಯಾವತ್ತೂ ಕೂಡ ಅವರು ದೇವರು ಭಕ್ತಿ ಇದ್ದವರು. ನನಗೆ ಈ ಸ್ಥಿತಿ ಆಯ್ತಲ್ಲ ಅಂತಕ್ಕಂಥ ಸ್ವಲ್ಪ ಕೊರಗಿದ್ದಾರೆ, ಸ್ವಲ್ಪ ನೋವು ಮಾಡ್ಕೊಂಡಿದ್ದಾರೆ. ಆದರೂ ಕೂಡ ಇವತ್ತಿಗೂ ಬರೀ ಚಿಂತನೆ ಅವ್ರದ್ದು ಏನಪ್ಪ ಅಂದರೆ ಅಭಿವೃದ್ಧಿ ಕೆಲಸಗಳದೇ ಅವ್ರಿಗೆ ಚಿಂತೆ. ರೇವಣ್ಣವ್ರಿಗೆ ಪರವಾಗಿಲ್ಲ, ತೊಂದರೆ ಇಲ್ಲ, ಹೊಟ್ಟೆ ನೋವು ಕೂತ್ಕೊಂಡು ಮಾತಾಡಿದ್ರು ಇತ್ತಂತೆ ಹೊಟ್ಟೆ ನೋವು. ಇವತ್ತು ಸ್ವಲ್ಪ ಇವತ್ತೇ ಎದ್ದು ಕೂತಿದ್ದೀನಿ, ನೀವು ಇದೇ ಟೈಮ್ ಬಂದಿದ್ದೀರಿ, ಇವತ್ತೇ ನಾನು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರು.